ಪ್ರಿಯ ವೀಕ್ಷಕರೇ, ರಾಯಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಯಾವತ್ತಾದರೂ ಲೋನು ಅಂತ ಹೋದಾಗ ದಯವಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡಿ ಸೈನ್ ಮಾಡಿ, ಸಿಕ್ಕಿದ್ದಕ್ಕೆಲ್ಲ ಟಿಕ್ ಮಾಡ್ತಾ ಹೋಗ್ತಾ ಆಮೇಲೆ ಸೈನ್ ಮಾಡ್ತಾ ಹೋಗಬೇಡಿ. ಯಾರಾದರೂ ಗೊತ್ತಿರೋರ್ನ ಈ ಲೋನ್ನ ಪಡೆಯುವಂಥ ಸಂದರ್ಭದಲ್ಲಿ ಜೊತೆಲಿಟ್ಕೊಳ್ಳಿ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೈನ್ ಮಾಡ್ತಾ ಹೋದರೆ ನೀವು ಒಂದಲ್ಲ ಒಂದಿನ ಸಿಗಾಕೋತೀರ. ಇದು ಅದೇ ಥರದ ಒಂದು ಸ್ಟೋರಿ. ಒಂದು ಅಜ್ಜಿ ಲೋನ್ ತಗೊಂಡು ತುಂಬನೇ ಪರದಾಡಿದಂತಹ ಒಂದು ಸ್ಟೋರಿ ಇದು. ಯಾವ ಬ್ಯಾಂಕು ಯಾವ ಫೈನಾನ್ಸ್ ಅಂತ ಏನು ಹೇಳಕ್ಕೆ ಹೋಗಲ್ಲ ನಾನೀಗ. ಬನ್ನಿ, ಅಜ್ಜಿನ ತೋರಿಸ್ತೀನಿ ನೋಡಿ. ಅಜ್ಜಿ ತುಂಬ ದೂರದಿಂದ ಬಂದಿದ್ದಾರೆ, ಕೊಡಗಿಂದ ಬಂದಿದ್ದಾರೆ, ಸೋಮಾರಪೇಟೆಯಿಂದ. ನಾವು ಏನಪ್ಪ ಈ ಅಜ್ಜಿ ಬಂದು ಈ ಥರ ರೋಡಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರಲ್ಲ, ಏನು ವಿಷಯ ಅಂತ ಕೇಳಿದಾಗ, ಅಜ್ಜಿ ಈ ಥರ ನಾನು ಮನೆ ಮೇಲೆ ಲೋನ್ ತೊಗೊಂಡಿದ್ದೆ, ತುಂಬಾ ಪ್ರಾಬ್ಲಮ್ ಆಗಿದೆ, ನಾನು ತೊಗೊಂಡಿದ್ದೆ 5 ಲಕ್ಷ ಲೋನು 7 ವರ್ಷದಿಂದ ಕಟ್ಟಿದ್ದೀನಿ, ಬಟ್ ಈಗ ಇನ್ನೂ 9 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ರೀಜಿನಲ್ ಆಫ್ ಆರ್ ಓ ಆಫೀಸ್ಗೆ ಬಂದಿದ್ದೀನಿ, ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಪಾಪ ಅವ್ರಿಗೆ ಹೆಂಗೆ ಹೋಗಬೇಕು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆಗ ನಾವೇ ಕರ್ಕೊಂಡು ಹೋದ ಆಫೀಸ್ಗೆ, ಆಫೀಸಿಗೆ ಕರ್ಕೊಂಡೋಗಿ ಎಲ್ಲ ವಿಚಾರಿಸಿದಾಗ ಅಲ್ಲೂ ಅವರು ಅದೇ ಹೇಳಿದ್ದು, ಇವ್ರು ತೊಗೊಂಡಿರೋದು ಓಡಿ ಲೋನ್ ಇದು. ಓಡಿ ಅಂತಂದರೆ ಇವ್ರು ಕಟ್ಟಿದ್ದೆಲ್ಲ ಬರೀ ಬಡ್ಡಿಗೆ ಉಂಟಾಗಿರುತ್ತೆ, ಅಸಲು ಹಂಗೆ ಇರುತ್ತೆ. ಸೊ ಅಸಲು ಮೇಲೆ ಇನ್ನೂ ಮತ್ತೆ ಬಡ್ಡಿ ಸೇರಿದೆ. ಅದು ಕೊರೋನಾ ಟೈಮಲ್ಲಿ ಇವ್ರು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದು ಇನ್ನೂ ಸಮಸ್ಯೆ ಆಗಿತ್ತು, ತುಂಬಾ ಸಮಸ್ಯೆ ಆಗಿತ್ತು ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ, ಕೈ ಓಡ್ತಿರಲಿಲ್ಲ, ಕಾಲು ಓಡ್ತಿರಲಿಲ್ಲ. ಅಜ್ಜಿದು ಮನೆ ಮೇಲೆ ಅಡ ಮಡಗಿದ್ರು, ಮನೇನ ಹರಾಜು ಹಾಕೋದು ಅಂತ ಪ್ಲಾನಿಂಗ್ ಆಗಿತ್ತು ಆಲ್ರೆಡಿ. ಸೊ ನಾವು ಏನು ಮಾಡೋದಪ್ಪ ಈಗ ಅಂತ ಒದ್ದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೊಂದು ಐಡಿಯಾ ಬರುತ್ತೆ ಏನು ಅಂತ ಹೇಳಿದ್ರೆ, ಈ ಅಜ್ಜಿನ ಕರ್ಕೊಂಡು ಹೋಗೋಣ ನಾವು ಒಂದು ಜಾಗಕ್ಕೆ. ಕರ್ಕೊಂಡೋದ ಅಜ್ಜಿನ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಅಂದರೆ ನಾವು ಏನು ಮೈಸೂರು ಕೊಡಗು ಜನಪ್ರಿಯ ಸಂಸದರಿದ್ದಾರೆ, ನಮ್ಮ ಪ್ರತಾಪ್ ಸಿಂಹಜಿ ಅವ್ರ ಹತ್ರ ಕರ್ಕೊಂಡೋದು. ಪ್ರತಾಪ್ ಸಿಂಹ ಅವರು ಅವ್ರದ್ದೆಲ್ಲ ಕೇಳಿ ಅಜ್ಜಿದೆಲ್ಲ ಸ್ಟೋರಿ ಎಲ್ಲ ಕೇಳಿ, ಆಯಿತು ನಾನು ಮಾತಾಡ್ತೀನಿ ಅದೇನಿದೆ ನಾನು ಇದು ಮಾಡಿಸ್ಕೊಡ್ತೀನಿ, ಬಗೆಹರಿಸ್ಕೊಡ್ತೀನಿ ಸಮಸ್ಯೆನ ಅಂತಂದ್ಬಿಟ್ಟು ಎಲ್ಲ ವಿಚಾರಿಸಿದಾಗ ಅಜ್ಜಿಗೆ ಎಷ್ಟಾಗುತ್ತೆ ಅಂದರೆ ಅಜ್ಜಿ ಕಡೆಯವರು ಒಂದಷ್ಟು ಜನ ಕಲೆಕ್ಷನ್ ಮಾಡಿ ಅದು ಇದು ಮಾಡಿ ಕೊಡೋವಂಥವ್ರು ಇದ್ದರು, ಅವ್ರನ್ನೆಲ್ಲ ವಿಚಾರಿಸಿ ಎಲ್ಲ ಆದಮೇಲೆ ಪ್ರತಾಪ್ ಸಿಂಹಜಿ ಅವರಿಗೆ ಎಲ್ಲ ಹೇಳಿ, ಅವರ ಪಿ ಎ ನಮ್ಮ ವಿನಯ್ ಸರು ತುಂಬಾ ಫಾಲೋಅಪ್ ಮಾಡಿ ಕೊಟ್ಟರು, ತುಂಬಾ ಹೆಲ್ಪ್ ಮಾಡಿದ್ರು. ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ ಏನೇನಾಯಿತು ಅಂತ ವಿಚಾರಿಸೋಣ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ನವೀದ್, ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತ ಮೋರ್ಚಾ ಮೈಸೂರು ನಗರ. ಈ ಅಜ್ಜಿ ನೀವು ನೋಡ್ತಾ ಇದ್ದೀರಲ್ಲ, ಇವರು ನಮಗೆ ಆಕಸ್ಮಿಕವಾಗಿ ಏನಿದ್ದಾರೆ, ನೆಚ್ಚಿನ ನಮ್ಮ ಪ್ರತಾಪ್ ಸಿಂಹ ಅವರ ಆಫೀಸ್ ಹೋಗ್ಬೇಕಾರಲ್ಲೇ ಅಲ್ಲಿ ಕಲಾಮಂದಿರ ಹತ್ರ ಸಿಗ್ನಲ್ ನಿಂತ್ಬೇಕಾರೆ ಈ ಅಜ್ಜಿ ಸಿಕ್ಕಿದ್ರು, ಕರೆಕಾಡ್ತಿದ್ರು. ನಾನು ವಿಚಾರಿಸಿ ಏನು ಸಮಾಚಾರ ಏನು ಅಂತ, ಆವಾಗ ಇವರು ರಾಮ ಮಂದಿರ ಹೋಗ್ಬೇಕು ರಾಮ ಮಂದಿರ ಅಂತ. ನಾನು ಯಾವ ರಾಮ ಮಂದಿರ, ಮೈಸೂರಲ್ಲಿ ಎಷ್ಟೊಂದು ರಾಮ ಮಂದಿರ ಇದೆ, ಯಾವ ರಾಮ ಮಂದಿರ ಅಂತ ಕೇಳಿದ್ದಕ್ಕೆ ಇವರು ಸೋಮವಾರಪೇಟೆ ಹತ್ರ ಏನೋ ನಾಗರೂರು ಅಂತ ಊರಿದೆ ಅಲ್ಲಿಂದ ಬಂದಿರೋದು ಅವಾಗ ಹೇಳಿದ್ರು. ಇದ್ರದಕ್ಕೆ ಈ ಥರ ಏನೋ ಇವಾಗ ಮನೆ ಹೊಂದಿದೆ, ಈ ಮನೆ ಅಜ್ಜಿದೊಂದು ಮನೆ ಇದೆ, ಇದರಲ್ಲಿ ಬ್ಯಾಂಕಿಂದ 5 ಲಕ್ಷ ರೂಪಾಯಿ ಸಾಲ ತಗೊಂಡು ಸಿಕ್ಕಿದಾಗೆಲ್ಲ ಓ ಡಿ ಅಕೌಂಟಲ್ಲಿ ಇವಾಗ ದುಡ್ಡು ಕೊಟ್ಟು 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಇವ್ರು ತೀರಿಸ್ಕೊಂಡು ಬಂದಿದ್ದಾರೆ 20,000 10,000 ಎಂಟು ಸಾವಿರ ದುಡ್ಡು ಸಿಕ್ಕಿದಾಗೆಲ್ಲ ಕಟ್ಕೊಂಡು ಬಂದಿದ್ದಾರೆ. ಆಮೇಲೆ ಇವರು ಎಲ್ಲ ಐತಲ್ಲ 2016 ತಗೊಂಡಿರೋದು, ತಿಳಿ ಬೇಕು ಇವ್ರ ಮಗಳದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಏನಾಗಿದೆ ಅಷ್ಟು ಮನೇನ ಏನೋ ಸ್ವಲ್ಪ ಕಷ್ಟ ಇದೆ, ತೀರಿಸ್ಬಿಟ್ಟು ಮನೆ ಸಾಲ ತಿಳಿಬೇಕು ಅಂದ್ಬಿಟ್ಟು ವಿಚಾರಿಸಿ ಹೋಗಿದ್ದಾಗ ಇನ್ನೂ ನೀವು 9 ಲಕ್ಷ ಕಟ್ಟಬೇಕು ಅಂತ ಬ್ಯಾಂಕ್ ಹೇಳಿದ್ದಕ್ಕೆ ಈ ಅದ್ಭುತ ಪಾಪ ಅಜ್ಜಿಗೆ ಆಕಾಶನೇ ಕಳಿಸಿ ಬಿದ್ದಂಗೆ ಆಗಿದೆ. ಬಂದಾಗ ವಿಚಾರಿಸಿದಾಗ ಎಲ್ಲ ಸರಿ ಇವ್ರು ಓಡಿ ಗುಂಡಲ್ಲಿ ದುಡ್ಡು ತಗೊಂಡಿರೋದಕ್ಕೆ ಇನ್ನೂ 9 ಲಕ್ಷ ಕಟ್ಟಬೇಕು ಅಂದರು. ಆಮೇಲೆ ಅಲ್ಲೇ ಇದ್ದ ನಮ್ಮ ನೆಚ್ಚಿನ ಎಂ ಪಿ ಅವರಾದ ಶ್ರೀ ಪ್ರತಾಪ್ ಸಿಂಹ ಅಂತ ಕರ್ಕೊಂಡೋಗಿ ಅಜ್ಜಿಗೆ ಮಾತಾಡಿಸಿದ್ದಕ್ಕೆ, ಅವ್ರ ನಾನು ಮಾತಾಡ್ತೀನಿ ನೀನು ಏನಿದೆ ಫಾಲೋಅಪ್ ಮಾಡಿ ನಾನು ಏನು ಸಹಾಯ ಬೇಕು ಮಾಡ್ತೀನಿ ಅಂದಿಕ್ಕೆ ಅಲ್ಲಿಂದ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗೆ ಮಾತಾಡಿಸಿ ಈಗ ನಾನಿಲ್ಲಿ ಸೋಮವಾರಪೇಟೆಯಲ್ಲಿರುವ ಬ್ಯಾಂಕ್ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿಸಿ ಬಂದಿದ್ದೀನಿ. ಇವಾಗ 9 ಲಕ್ಷಕ್ಕೆ ಹೋಗಿ ಇವಾಗ 5 ಲಕ್ಷಕ್ಕೆ ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಅವ್ರ ಕಡೆಯಿಂದ ಇವರಿಗೆ ಸಹಾಯ ಆಗಿ 5 ಲಕ್ಷಕ್ಕೆ ಬಂದು ಮಾತುಕತೆ ಆಗಿದೆ. ನಾನು ಇವತ್ತು ಬಂದು ಇವ್ರ ಮನೆಗೆ ಕರ್ಕಿ ಅಜ್ಜಿ ಕರ್ಕೊಂಡೋಗಿ ಬ್ಯಾಂಕಲ್ಲಿ ಎಲ್ಲ ಮಾತಾಡಿಸಿ ಸೆಟಲ್ಮೆಂಟ್ ಆಡಿ ನಾನು ನಮ್ಮ ಅವ್ರ ಪಿ ಎ ಇದ್ದಾರಲ್ಲ ವಿನಯ್ ಮಾತಾಡಿಸಿ ಓ ಟಿ ಎಸ್ಗೆ ಮಾತಾಡಿ ಒನ್ ಟೈಮ್ ಸೆಟಲ್ಮೆಂಟ್ಗೆ 5 ಲಕ್ಷಕ್ಕೆ ಒಪ್ಕೊಂಡಿದ್ದಾರೆ ಅಜ್ಜಿಗೆ ಕರ್ಕೊಂಡೋಗಿ ಮಾತಾಡಿತು. ಇವತ್ತು ಈ ಅಲ್ಲ 5 ಲಕ್ಷಕ್ಕೆ ಒಪ್ಕೊಂಡಿದ್ದಾರೆ ಮ್ಯಾನೇಜರ್ ಬರೆದು ಕೊಟ್ಟಾಗ ಬಂದಿದ್ದೀನಿ. ಈ ಅಜ್ಜಿ ನೋಡ್ತಾ ಇದ್ರ ಈ ಮನೆ ಇವತ್ತು ನಮ್ಮ ಎಂ ಪಿ ಅವ್ರ ಪ್ರತಾಪ್ ಸಿಂಹ ಅವ್ರ ಕಡೆಯಿಂದ ಈ ಮನೆ ಉಳಿದಿದೆ, ಈ ಅಜ್ಜಿಗೊಂದು ತಲೆ ಮೇಲೆ ಸೋರಿದೆ ಅಂತ ಇದೆ. ಇಲ್ಲಾಂದ್ರೆ ಅಜ್ಜಿ ಏನಾದರೂ ಹೆಚ್ಚು ಕಡಿಮೆ ಆಗಿರೋದು ಬ್ಯಾಂಕವರು ಈ ಅಜ್ಜಿ ಪಾಪ ಎಲ್ಲೋಗ್ಬೇಕಂತ ಗೊತ್ತಿಲ್ಲ. ಇವ್ರಿಗೆ 5 ಮಕ್ಕಳು 8 ಮಕ್ಕಳು ಎಲ್ಲರೂ ಮದುವೆಯಾಗಿ ಬೇರೆ ಇದ್ದಾರೆ, ಅಜ್ಜಿಗೆ ಯಾರು ಪಾಪ ಬೇರೆಯವ್ರು ಯಾರಿಲ್ಲ ಪಾಪ. ಈ ಅಜ್ಜಿ ನಾನು ಮತ್ತೆ ಬೇರೆ ಯಾರು ದಾನಿಗಳು ಏನೇನೋ ಸ್ವಲ್ಪ ಸಹಾಯ ಮಾಡಿ 5 ಲಕ್ಷಕ್ಕೆ ಒಪ್ಕೊಂಡು 5 ಲಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಅವರು ಏನೋ ಮೀಟಿಂಗ್ ಮಾಡ್ತಾರಂತೆ ಬ್ಯಾಂಕ್ನವರು, ಮಾಡಿಬಿಟ್ಟು ಹೇಳ್ತಾರೆ, ತಿಳಿಸ್ತಾರೆ ನಮಗೆ ನೆಕ್ಸ್ಟ್ ಏನಿದೆ ಫರ್ದರ್ ಈ ಅಜ್ಜಿದು ಪಾಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀವಿ, ಓಕೆ ಅಂತಿದ್ದಾರೆ. ಆಮೇಲೆ ನಮ್ಮ ಕೇಂದ್ರ ಸರ್ಕಾರದಲ್ಲಿರುವ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿ ಅವ್ರದ್ದು ಏನಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಬಿಜೆಪಿ ಪಕ್ಷ
ಜೊತೆಗಿದೆ, ನಮ್ಮ ನಾಯಕರು ಜೊತೆಗಿದ್ದಾರೆ, ನಾವು ಜೊತೆಗಿದ್ದೀವಿ. ಏನ್ ಕೆಲಸ ಇದ್ರು ಹೇಳಿ. ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಅವರು ಇದ್ದಾರೆ, ಅವರು ಜಾತಿ ಮತ ಭೇದಭಾವ ನೋಡ್ತಾ ಇಲ್ಲ, ಎಲ್ಲ 24x7 ಕೆಲಸ ಮಾಡ್ತಾ ಇದ್ದಾರೆ. ಚಾಮರಾಜ ಕ್ಷೇತ್ರಕ್ಕೆ ಬಂದ್ರೆ ಅದೇ ತರ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ನಾಗೇಂದ್ರ ಅವರು ಸಹ ಇದ್ದಾರೆ. ಅವರು ಯಾವತ್ತೂ ಜಾತಿ ಮುಸ್ಲಿಮ್ಸ್ ಹಿಂದೂ ಅಂತ ನೋಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಚಾಮರಾಜ ಕ್ಷೇತ್ರ ಆದ್ಮೇಲೆ ಕೆ ಆರ್ ಕ್ಷೇತ್ರಕ್ಕೆ ಹೋಗಿದ್ರೆ ಅಲ್ಲೊಬ್ರು ನಮ್ಮ ಶಾಸಕರು ನೆಚ್ಚಿನ ಶಾಸಕರು ಇದ್ದಾರೆ, ಶ್ರೀ ರಾಮದಾಸ್ ಜಿ ಅವರು ಇದ್ದಾರೆ. ಅವರು ಜಾತಿ ಮತ ಭೇದಭಾವ ಮುಸ್ಲಿಮ್ಸ್ ಇವ್ರು ಹಿಂದೂ ಕ್ರಿಶ್ಚಿಯನ್ಸ್ ನೋಡ್ತಾ ಇಲ್ಲ, ಅವ್ರು ಕೆಲಸ ಮಾಡಿಕೊಡ್ತಾ ಇದಾರೆ. ಬಿಜೆಪಿ ಪಕ್ಷ ನಿಮ್ ಜೊತೆ ಇದೆ, ನಾವು ಜೊತೆ ಇದೀವಿ, ನಮ್ಮ ನಾಯಕರು ಜೊತೆ ಇದೀವಿ. ಏನೇನು ಸಮಸ್ಯೆ ಇದ್ರು ನಮ್ಗಳ ಜೊತೆ ಬನ್ನಿ. ನನ್ನ ಹೆಸರು ಮೊಹಮ್ಮದ್ ನವೀದ್ ಅಂತ, ಮೈಸೂರಿನ ಪ್ರಧಾನ ಕಾರ್ಯದರ್ಶಿ ಬಿಜೆಪಿಯಿಂದ ನಾನಿದ್ದೀನಿ. ನಮ್ಮ ಫೋನ್ ನಂಬರ್ ಬೇಕಾದ್ರೆ ಕೊಡ್ತೀನಿ. ಯಾವತ್ತೂ ಹೇಳಿ, ನಮ್ಮ ಪಕ್ಷ ನಮ್ಮ ನಾಯಕರು ನಿಮ್ಮ ಜೊತೆ ಇದ್ದಾರೆ, ನಮ್ಮ ಮೋದಿಯವ್ರ ಜೊತೆ ಇದ್ದಾರೆ. ಇಲ್ಲಿ ಯಾರು ಜಾತಿ ಪಕ್ಷ ಎಲ್ಲ ಎಲ್ಲರ ಜೊತೆನೂ ಇದೆ, ಪಕ್ಷ ಎಲ್ಲರ ಜೊತೆ ಇದ್ದೀವಿ. ಎಜ್ಜಿಗೊಂದು ಸಹಾಯ ಆಗಿದೆ. ನಾನೇನೋ ಒಂದು ಚಿಕ್ಕದಾಗಿ ದೂಡಂಗಡಿ ಇಟ್ಕೊಂಡು ಬಸ್ತಾಪಲ್ಲಿದ್ದೆ, ಹಾಗೆ ಲೋನ್ ಬೇಕು ಅಂತ ಹೇಳೋತ್ತಿಗೆ ನನಗೆ ಲೋನ್ ಬೇಕು ಅಂತ ಹೇಳೋಕೆ ಏನ್ ಮಾಡ್ತೀರಿ ಅಂತ ಮಾಡ್ತೀರಿ ಅಂತ ಅವಾಗ ಸ್ವಲ್ಪ ಉಂಡಮೆಂಟ್ಸು ತಿನ್ಬಾರ್ದು ಅದೇನಾದ್ರೂ ಮಾಡ್ತಾರೆ ಮಗ ಅಂತೇಳಿ ಲೋನ್ ತಗೊಂಡ. ನನಗೆ ಲೋನ್ ಯಾವ ಥರ ಆರು ಸಾವಿರದ್ದು ಚಿಲ್ಲರೆ ಕಟ್ಟಿ ಲೋನು ಅಸಲು ಬಡ್ಡಿ ಹೋಯ್ತದೆ ಅಂತೇಳಿ ನಾನು ಕಟ್ಕೊಂಡೇ ಬಂದಿದ್ದೆ. ಅದರಲ್ಲಿ ಕೊರೋನಾ ಆದಮೇಲೆ ನಾನು ಕಟ್ಟಿಲ್ಲ, 2 ಕೊರೋನಾದಲ್ಲಿ 2 ವರ್ಷ ಡ್ಯೂ ಆಯಿತು. ಮತ್ತೆಲ್ಲ 50,000 12,000 30 20 ಅಂತ ಇಲ್ಲ. ಹೆಣ್ಮಕ್ಳು ನೋಡಿದ್ರೆ ಎಲ್ಲ ಕಾಯಿಲ್ಲ ಕಸ, ಅವರು ಏನು ಒಂದು ಬಾಡಿಗೆ ಮನೆಯಲ್ಲಿ ಅವ್ರು ಇರೋರು, ಅವರು ಸಹಾಯ ತಗೊಳ್ಳಿ ಇವರು ಸಹಾಯ ತಗೊಳ್ಳಿ ಅಂತ ಹೇಳಿದ್ರೆ ನಾನು ಯಾವ ಥರದಲ್ಲಿ ಸಹಾಯ ತಗೊಳ್ಳೋದು ನನ್ನ ಕೈಲೇ ಆಗಲಿಲ್ಲ. ಈಗೆಲ್ಲರೂ ಊರವರು ದುಡ್ಡ ಬಚ್ಚೆ ಇದ್ದವರೆಲ್ಲ ಕೈ ಕಾಲು ಹಿಡಿದು 5 ಲಕ್ಷ ಮಾಡಿದ್ರು. ಅದಕ್ಕೆ ನನಗೆ ಅದೇ ಅದಕ್ಕಿಂತ ಮೇಲೆ ಒಂದು ರೂಪಾಯಿ ಕಟ್ಟಕ್ಕೆ ಆಗೋದಿಲ್ಲ, ನನ್ನ ಕೈಲಿ ಇಲ್ಲ. ಇರೋ ಮನೇನ ಅರಾಜಿ ಹಾಕಿ ಬ್ಯಾಂಕ್ ಸಾಲ ತಗೊಳ್ತೀವಿ ಅಂತ ಹೇಳಿದ್ರೆ ನಾನು ಎಲ್ಲಿ ಹೋಗಿ ಸಾಯಿ. ವಿಶೇಷವಾಗಿ ನಾನು ನಮ್ಮ ನೆಚ್ಚಿನ ಎಂ ಪಿ ಅವರಾದ ಶ್ರೀ ಪ್ರತಾಪ್ ಸಿಂಹ ಅವರಿಗೆ ನನ್ನ ತುಂಬುರದೆಯಾದ ಧನ್ಯವಾದ ಅರ್ಪಿಸ್ತೇನೆ. ಅವರಿಂದ ಈ ಅಜ್ಜಿಗೆ ಒಂದು ಮನೆ ಉಳಿಯಿತು, ಸಾಯುವವರೆಗೂ ಈ ಅಜ್ಜಿಯವ್ರಿಗೆ ನೆನೆಸ್ಕೋತಾರೆ. ತುಂಬಾ ತುಂಬಾ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ ನಮ್ಮ ನೆಚ್ಚಿನ ಎಂ ಪಿ ಪ್ರತಾಪ್ ಸಿಂಹ ಅವರಿಗೆ. ಅವರಿಂದ ಒಂದು ಸಹಾಯ ಆಗಿದೆ, ಈ ಅಜ್ಜಿಗೂ ಮನೆ ಉಳಿದಿದೆ. ನನ್ನ ತುಂಬುರದೆಯಾದ ಧನ್ಯವಾದ ಅರ್ಪಿಸುತ್ತೇನೆ. ನಮಸ್ಕಾರ.